ನಾನು ಡಾಕ್ಟರ್ ಪೂರ್ವಿ ಜಯರಾಜ್. ನಾನು ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಮತ್ತು ಡ್ರಗ್ಲೆಸ್ ಥೆರಪಿಸ್ಟ್. ಶಾರದೆಯ ಜ್ಞಾನಸುದೆ ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಪ್ರತಿ ಸಂಚಿಕೆಯಲ್ಲೂ ನಾವು ಒಂದು ವಿಶೇಷವಾದ ಕಥೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ತೀವಿ. ಮುಖ್ಯವಾಗಿ ಆ ನೀತಿ ಕಥೆಗೂ ನಮ್ಮ ಆರೋಗ್ಯಕ್ಕೂ ಏನು ಸಂಬಂಧ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದೀವಿ. ಈ ಥರದ ಕಥೆಗಳನ್ನು ತುಂಬ ಇಷ್ಟಪಟ್ಟು ಸಾಕಷ್ಟು ಜನ ಪಾಸಿಟಿವ್ ಕಮೆಂಟ್ಸ್ಗಳನ್ನು ಹಂಚಿಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಅಲ್ಲ, ಈ ಥರದ್ದು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ನೂರಾರು ವಿಡಿಯೋಸ್ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ಲಿದೆ. ನೀವು ಅದನ್ನು ಕೂಡ ವೀಕ್ಷಣೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇವತ್ತಿನ ಕತೆ ತುಂಬ ಚಿಕ್ಕದಾದರೂ ಮತ್ತು ಇದರಿಂದ ಬರಬೇಕಾಗಿರುವಂತಹ ನೀತಿ ಅಥವಾ ನಾವು ಕಲಿಬೇಕಾಗಿರುವಂತಹ ವಿಷಯ ತುಂಬ ಸುಲಭವಾಗಿದ್ದರೂ ನಮ್ಮ ವಿಚಾರದಲ್ಲೇ ನಾವು ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಒಮ್ಮೆ ಒಬ್ಬ ಉಪ್ಪು ಮಾರೋನು ತನ್ನ ಕತ್ತೆಗೆ ಬೆನ್ನ ಹಿಂದೆ, ನಿಮ್ಗೆ ಗೊತ್ತಿರೋ ಹಾಗೆ ಕತ್ತೆನ ಗೂಡ್ಸ್ ಕ್ಯಾರಿ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ. ಸೊ ಆ ಮೂಟೆಗಟ್ಟಲೆ ಉಪ್ಪನ್ನು ಅದ್ರ ಮೇಲೆ ಹೇರಿ ಆ ಕತ್ತೆಯನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಅಂದರೆ ತನ್ನ ಗೋಡೌನಿಂದ ಅಂಗಡಿಗೆ ಆ ಉಪ್ಪನ್ನು ಸಾಗಾಣಿಕೆ ಮಾಡ್ತಾ ಇರ್ತಾನೆ. ಒಂದು ಸರಿ ಹೀಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಒಂದು ಹರಿಯೋ ಜರಿ ಇರುತ್ತೆ, ಅಲ್ಲಿ ಎಡವಿ ಕಾಲು ತಪ್ಪಿ ಆ ಕತ್ತೆ ಅದರೊಳಗಡೆ ಬಿದ್ದು ಹೋಗುತ್ತೆ. ಬಿದ್ದು ಅದು ಸುಧಾರಿಸ್ಕೊಂಡು ಎದ್ದೇಳೋ ಅಷ್ಟರಲ್ಲಿ ಆ ಮೂಟೆಯಲ್ಲಿರೋ ಉಪ್ಪೆಲ್ಲ ಕರ್ಗು ಹೋಗುತ್ತೆ. ಮೊದಲು ಎಷ್ಟು ಭಾರ ಇತ್ತೋ ಅದಕ್ಕಿಂತ ತುಂಬ ಹಗುರ ಆಗೋಗುತ್ತೆ ಕತ್ತೆಗೆ ಆ ಭಾರ. ಸರಿ, ಮತ್ತೆ ಅದು ಅಂಗಡಿ ಕಡೆ ಹೋಗುತ್ತೆ. ಮತ್ತೆ ಅದೇ ದಾರಿಯಲ್ಲಿ ಮಾರನೇ ದಿನ ಬರಬೇಕಾದ್ರೆ ಕತ್ತೆಗನ್ಸುತ್ತೆ, ಹೇ ನಾನು ನಿನ್ನೆ ಬಿದ್ದಾಗ ನನಗೆ ಎಷ್ಟು ಕಷ್ಟ ಆಗ್ತಾಯಿತ್ತು, ಭಾರ ಎಲ್ಲ ಕಮ್ಮಿ ಆಗೋಯ್ತು, ಈ ನೀರಲ್ಲಿ ಉಪ್ಪು ಕರ್ಗು ಹೋಗಿ ಇನ್ನೂ ಒಂದ್ಸತಿ ಇದೇ ಟ್ರಿಕ್ನ ಟ್ರೈ ಮಾಡೋಣ ಅಂತ ಹೇಳಿ ಮತ್ತೆ ಆಕಸ್ಮಿಕವಾಗಿ ಬಿದ್ದುಬಿಟ್ಟಿದ್ದೀನೇನೋ ಅನ್ನೋ ಥರ ನಾಟಕ ಮಾಡ್ತಾ ಮತ್ತೆ ಬಿದ್ದು ಆ ಉಪ್ಪನ್ನೆಲ್ಲ ಕರಗಿಸೋ ಹಾಗೆ ಟ್ರಿಕ್ ಮಾಡುತ್ತೆ. ಸರಿ, ಮಾರನೇ ದಿನಾನೂ ಪಾಪ ನಿಜವಾಗ್ಲೂ ಎಡು ಬಿದ್ದೋಯ್ತೇನೋ ಕತ್ತೆ ಅಂತ ಅಂದ್ಕೊಳ್ತಾನೆ ಆ ಮಾಲೀಕ. ಬಟ್ ಆ ಕತ್ತೆ ತುಂಬ ಸ್ಮಾರ್ಟ್, ಪ್ರತಿದಿನ ಇದೇ ಟ್ರಿಕ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಮತ್ತೆ ಎಡು ಬೀಳೋ ಥರ ನಾಟಕ ಮಾಡೋದು, ಆ ಜರಿ ಅಥವಾ ಹರಿಯೋ ನೀರ ಹತ್ರ ಉಪ್ಪನ್ನೆಲ್ಲ ಕರಗಿಸ್ಕೊಳ್ಳೋದು, ಹಗೂರ ಅಂತ ಅನ್ಸುತ್ತೆ, ಮತ್ತೆ ಹೋಗೋದು. ಮಾಲೀಕಂಗೆ ಗೊತ್ತಾಗೋಗತ್ತೆ, ಓ ಬೇಕು ಅಂತ ಮಾಡ್ತಾ ಇದೆಯಾ ನೀನು, ಮಾಡ್ತೀನಿ ಇರು, ನನ್ನ ವ್ಯಾಪಾರನೆಲ್ಲ ಲಾಸ್ ಮಾಡ್ತಾ ಇದೆಯಾ, ನಾನು ಹೋಗ್ಲಿ ಪಾಪ ಕತ್ತೆ ಕಾಲು ಎಡ್ವಿ ಜಾರಿ ಬಿದ್ದುಬಿಡ್ತು ಅಂದ್ಕೊಂಡ್ರೆ ಪರವಾಗಿಲ್ಲ, ಕತ್ತೆ ಯೂಶಲಿ ಡಮ್ ಅಂತಾರೆ, ಯಾವುದೋ ಸ್ಮಾರ್ಟ್ ಕತ್ತೆ ಇದು ಅಂತ ಹೇಳಿ ಆತನೂ ಐಡಿಯಾ ಮಾಡ್ತಾನೆ. ಎಷ್ಟೇ ಆದರೂ ಮನುಷ್ಯ ಆ ಕತ್ತೆಕ್ಕಿಂತ ಬುದ್ಧಿವಂತ ಅಂತ ಇರುತ್ತಲ್ವಾ, ಅದರಿಂದ ಆತ ಒಂದು ಪ್ಲ್ಯಾನ್ ಮಾಡ್ತಾನೆ. ಮಾರನೇ ದಿನವೂ ಅದು ಅದೇ ಥರ ಕಾಲು ಎಡ್ವಿ ಬೀಳೋ ಥರ ನಾಟಕ ಮಾಡಿ ನೀರೆಲ್ಲ ಆ ಮೂಟೆಯನ್ನು ಹಾಕಿ ಹಾಂ ಇವಾಗ ಹಗುರ ಆಗಿಬಿಡುತ್ತೆ ನನ್ನ ಭಾರ ಅಂತ ಅಂದ್ಕೊಳುತ್ತೆ. ಬಟ್ ನೋಡಿದ್ರೆ ಸಿಕ್ಕಾಪಟ್ಟೆ ಭಾರ, ಮೊದಲು ಎಷ್ಟು ಭಾರ ಹೊರಿಸಿದ್ನೋ ಮಾಲೀಕ ಅದಕ್ಕಿಂತ ತುಂಬ ಭಾರ, ಎದ್ದೇಳೋಕ್ಕೆ ಆಗ್ತಾಯಿಲ್ಲ ಅಷ್ಟು ಹೆವಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಆ ಮಾಲೀಕ ಉಪ್ಪಿನ ಜಾಗದಲ್ಲಿ ಕತ್ತೆಗೆ ಬುದ್ಧಿ ಕಲಿಸ್ಬೇಕು ಅಂತ ಹತ್ತಿ ತುಂಬಿಟ್ಟಿರ್ತಾನೆ. ಸೊ ಭಾರ ಹಾಕ್ಬೇಕಾದ್ರೆ ತುಂಬ ಹಗುರ ಅನಿಸಿದ್ದು ನೀರಲ್ಲಿ ಬಿದ್ದ ತಕ್ಷಣ ಆ ನೀರನ್ನೆಲ್ಲ ಹೀರ್ಕೊಂಡು ನಿಮ್ಗೆ ಗೊತ್ತೇ ಇದೆ ತುಂಬ ಹೆವಿ ಆಗೋಗುತ್ತೆ ಆ ಬಟ್ಟೆ ಹತ್ತಿಯೆಲ್ಲ. ಸೊ ಕತ್ತೆಗಂತೂ ಪನಿಷ್ಮೆಂಟ್ ಸಿಕ್ತು, ಬುದ್ಧಿನೂ ಸಿಕ್ತು. ಅಫ್ಕೋರ್ಸ್ ಮತ್ತೆ ಆ ಟ್ರಿಕ್ನ ಮಾಡೋಕ್ಕೆ ಅದು ಆ ಥರದ್ದು ಯಾವುದು ಕ್ರಿಕೆಟ್ ಐಡಿಯಾನ ಮಾಡೋದೇ ಇಲ್ಲ. ಇದರಿಂದ ಬರೋ ನೀತಿ ಸುಲಭ, ನಾವು ಯಾವಾಗಲೂ ಲಕ್ ಫೇವರ್ ಮಾಡುತ್ತೆ ಅಂತ ಕ್ರಿಕೆಟ್ ಆಗಿ ಬೇರೆಯವ್ರಿಗೆ ತೊಂದರೆ ಕೊಡಬೇಕು ಅಂತ ಸ್ಮಾರ್ಟಾಗಿ ಏನೋ ಮಾಡೋಕ್ಕೆ ಹೋದರೆ ಒಂದಲ್ಲ ಒಂದಿನ ಅದು ಬ್ಯಾಕ್ ಫೈರ್ ಆಗುತ್ತೆ ಅಂತ. ಮಕ್ಕಳಿಗೆ ಹೇಳೋಕ್ಕೆ ಕತೆ ತುಂಬ ಚೆನ್ನಾಗಿದ್ದರೂ ನಮ್ಮ ವಿಷಯದಲ್ಲೇ ಇದನ್ನು ಹೇಗೆ ಅಳವಡಿಸ್ಕೊಳ್ಬೋದು ಅಂತ ಒಮ್ಮೆ ನಾವು ಯೋಚನೆ ಮಾಡಬೇಕಲ್ವ ವೀಕ್ಷಕರೇ. ಹಾಂ, ನಮ್ಮ ವಿಷಯದಲ್ಲಿ ಏನು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಾವು ಎಷ್ಟೋ ಸತಿ ನಮಗೆ ನಾವು ಸೆಲ್ಫ್ ಚೀಟಿಂಗ್ ಮಾಡ್ಕೊಳ್ತೀವಲ್ವಾ, ಅಂದರೆ ಲಕ್ ಫೇವರ್ ಮಾಡ್ತಾ ಇದೆ ಅಂತ ಇವತ್ತಾಗ್ಬಿಡುತ್ತೆ ಬಿಡು, ಇವತ್ತು ಹೀಗೆ ಚೀಟ್ ಮಾಡಿಬಿಡೋಣ ಬಿಡು ಅಂತ ಜಂಕ್ ಫುಡ್ ತಿನ್ನೋ ವಿಷಯದಲ್ಲಿರಬಹುದು, ಅಥವಾ ಗೊತ್ತಿದೆ ವ್ಯಾಯಾಮ ಮಾಡಬೇಕು, ಯೋಗ ಮಾಡಬೇಕು, ನನ್ನ ಮನಸ್ಸು ಹಾಳಾಗ್ತಾ ಇದೆ ಧ್ಯಾನ ಮಾಡಬೇಕು ಅಂತ ಇವತ್ತು ಮಾಡಲ್ಲ ನಾಳೆ ಮಾಡ್ತೀನಿ, ಅರ್ಧ ಗಂಟೆ ಮಾಡೋರು ಚೀಟ್ ಮಾಡಿ 5 ನಿಮಿಷಕ್ಕೆ ಮುಗಿಸ್ಬಿಡ್ತೀನಿ, ಈ ಥರ ನಮಗೆ ನಾವೇ ಎಷ್ಟೋ ವಿಷಯದಲ್ಲಿ ಚೀಟಿಂಗ್ ಮಾಡ್ಕೊಳ್ತಾ ಇರ್ತೀವಿ. ಇನ್ಫ್ಯಾಕ್ಟ್ ಜಾಹೀರಾತಲ್ಲಿ ಬರೋ ಎಷ್ಟೋ ಪ್ರಾಡಕ್ಟ್ಸು ವಿಷ ತುಂಬಿದೆ ಅಂತ ನಮಗೆ ಗೊತ್ತಾದರೂ, ಅಂದರೆ ಆ ಪ್ರಾಡಕ್ಟ್ ಸೆಲ್ ಮಾಡೋರೇ ನಿಮ್ಗೆ ಹೇಳಲ್ಲ, ಇನ್ಫ್ಯಾಕ್ಟ್ ನೀವು ಇಂಗ್ರೀಡಿಯೆಂಟ್ಸ್ ತಿರುಗಿ ನೋಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ, ಬಟ್ ನೋಡೋಕ್ಕಷ್ಟು ನಮಗೆ ಆ ಬುದ್ಧಿವಂತಿಕೆ ಅವಾಗ ಓಡಿಸಲ್ಲ. ನಾವು ಯಾರೋ ತುಂಬ ಪಾಪ್ಯುಲರ್ ಫಿಗರ್ ಆ್ಯಡ್ ಕೊಟ್ಟರು ಅಂದ ತಕ್ಷಣ ಅದರಲ್ಲಿ ಯಾವುದೇ ವಿಷದ ಅಂಶ ಇದ್ರೂ ಅದನ್ನು ಸ್ವೀಕಾರ ಮಾಡೋಕ್ಕೆ ರೆಡಿ ಆಗಿಬಿಡ್ತೀವಿ. ಅದು ನಮ್ಮ ಮೈಂಡ್ ನಮ್ಮನ್ನೇ ಫೂಲ್ ಮಾಡೋ ಒಂದು ಟ್ರಿಕ್. ಬಟ್
ನಾವಿಲ್ಲಿ ಸ್ವಲ್ಪ ಜಾಗೃತವಾಗಿ ಇದರಿಂದ ನನಗೆ ಹಾನಿ ಆಗ್ತಾ ಇದೆ ಇಂಡೈರೆಕ್ಟ್ಲಿ, ನನ್ನ ಮನಸ್ಸು ಟೇಸ್ಟ್ ಬಟ್ಟಿಗೆ ಸುಖ ಕೊಡೋಕ್ಕೋ ಅಥವಾ ಇನ್ನೊಂದೇನೋ ಎಂಟರ್ಟೈನ್ಮೆಂಟ್ಗೋ ಈಗ ಯಾವ ಮಾರ್ಗದಲ್ಲಿ ಲಾಂಗ್ ರನ್ನಲ್ಲಿ ನನಗೆ ಆ ಒಂದು ಕಷ್ಟ ಅಥವಾ ದುಸ್ಥಿತಿ ಬರುತ್ತೆ ಅನ್ನೋದನ್ನು ಯೋಚನೆ ಮಾಡದೆ ನಮ್ಮನ್ನು ನಾವೇ ಫೂಲ್ ಮಾಡ್ತಾ ಹೋಗ್ತೀವಿ. ಎಷ್ಟೋ ಸರಿ ಡಯಟಿಂದ ಹಿಡಿದು ಲೈಫ್ ಸ್ಟೈಲಿಂದ ಹಿಡಿದು ಬೇರೆಯವ್ರ ಹತ್ರ ನಡ್ಕೊಳ್ಳೋ ರೀತಿವರೆಗೂ ನಾವು ಸಾಕಷ್ಟು ವಿಚಾರದಲ್ಲಿ ಯಾಮಾರ್ತಾ ಇರ್ತೀವಿ. ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಬಿಡು, ನಾನು ಮಾಡಿಬಿಡ್ತೀನಿ, ಇವ್ರಿಗೆ ತಿಳಿಯಲ್ಲ ಬಿಡು, ನಮ್ಮ ಓನರ್ಗೆ ಗೊತ್ತಾಗಲ್ಲ, ನಾನೊಂದು ಸ್ವಲ್ಪ ಈ ಥರ ಮೋಸ ಮಾಡಿಬಿಡ್ತೀನಿ, ಅವ್ರಿಗೆ ತಿಳಿಯಲ್ಲ ಇದು, ಆದ್ದರಿಂದ ನಾನು ಈ ವಸ್ತು ನೆತ್ಕೊಂಡು ಹೊರಟೋಗ್ತೀನಿ, ಈ ಥರ ಎಷ್ಟೋ ಸಾರಿ ಸೌಲಭ್ಯಗಳನ್ನು ಮಿಸ್ಯೂಸ್ ಮಾಡ್ಕೊಳ್ತೀವಿ. ವೀಕ್ಷಕರೇ, ನಮ್ಮ ದೇಶ ಎಂಥ ಪುಣ್ಯವಾದ ಸ್ಥಳ ಅಂತಂದರೆ, ಎಷ್ಟೋ ಜನ ನಮ್ಮ ದೇಶದಲ್ಲಿ ಎಷ್ಟು ಮಹತ್ತರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂದರೆ ರಿಟೈರ್ಡ್ ಆಗಿದ್ದ ದಿನಾನೇ ಗೌರ್ಮೆಂಟಿನ ಗಾಡಿಯನ್ನು ನಾನಿನ್ನು ಯೂಸ್ ಮಾಡಲ್ಲ ಅಂತ ಬೇರೆ ತನ್ನ ಪ್ರೈವೇಟ್ ಟ್ರಾನ್ಸ್ಪೋರ್ಟಲ್ಲಿ ಹೋದಂತಹ ಎಷ್ಟೋ ಕಥೆಗಳನ್ನು ಕೇಳಿದ್ದೀವಿ. ಅಥವಾ ಸರ್ಕಾರಿ ವಸ್ತು ಇದು, ನಾನು ಯೂಸ್ ಮಾಡಬಾರ್ದು ಅಂತ ಹೇಳಿ ಇನ್ಸ್ಪಿರೇಷನ್ ಆಗಿ ಮೆರೆದಂತಹ ಎಷ್ಟೋ ಜನರ ಕಥೆಯನ್ನು ಕೇಳಿದ್ದೀವಿ. ಬಟ್ ಈ ನಡುವೆ ಅದಕ್ಕೆ ರಿವರ್ಸ್ ಆಗಿರೋ ಎಷ್ಟೋ ಸಂಗತಿಗಳು ನಮಗೆ ಕಣ್ಮುಂದೆನೇ ನಿದರ್ಶನಕ್ಕೆ ಸಿಕ್ಕಿದ್ರು ನಮಗೆ ಹೇಳ್ಕೊಳಕ್ಕಾಗಲ್ಲ ಅನ್ನೋ ಥರದ ಪರಿಸ್ಥಿತಿನೂ ಬಂದಿದೆ. ಅಂದರೆ ಯಾರಿಗೂ ಗೊತ್ತಾಗಲ್ಲ ಬಿಡು, ನಾನು ಇದನ್ನು ಮಾಡಿಬಿಡ್ತೀನಿ ಅಂತಾದರೆ ಯಾವತ್ತಾದರೂ ಒಂದಲ್ಲ ಒಂದಿನ ನಾವೇ ಆ ಟ್ರ್ಯಾಪಲ್ಲಿ ಸಿಕ್ಕಾಕೊಳ್ಬೇಕಾಗತ್ತೆ. ಆದ್ದರಿಂದ ಟ್ರಾನ್ಸ್ಪರೆನ್ಸಿ ಅನ್ನೋದು, ಅಂದರೆ ಪ್ರಾಮಾಣಿಕತೆ ಅನ್ನೋದು, ಆನೆಸ್ಟ್ ಆಗಿರೋದು ತುಂಬಾ ಮುಖ್ಯ. ಕರಡಿ ಮುಂದೆ ನಿಂತ್ಕೊಂಡಾಗ ನನ್ನಲ್ಲಿ ಯಾವುದೇ ರೀತಿ ದುಷ್ಟ ಇಂಟೆನ್ಷನ್ಸ್ ಇಲ್ಲ. ಎಷ್ಟೋ ಸರಿ ನಮ್ಗೆ ಗೊತ್ತಿಲ್ಲದೆ ಅಚಾತುರ್ಯ ಆಗೋಗುತ್ತೆ, ಆದರೆ ನಾನು ಇಂಟೆಂಟ್ ಕರೆಕ್ಟಾಗಿತ್ತು, ನಾನು ಒಳ್ಳೇದು ಮಾಡಬೇಕು ಅಂತಿದ್ದೆ, ನನ್ನ ಇಂಟೆನ್ಷನ್ ವಾಸ್ ಪ್ಯೂರ್ ಅನ್ನೋ ಥರದ್ದಾದರೂ ಅಟ್ ಲೀಸ್ಟ್ ನಮ್ಮ ಮನಸ್ಸಿನಲ್ಲಿ ಇದ್ದರೆ ಆಗ ಸಾರ್ಥಕತೆಯ ಬದುಕನ್ನು ಬದುಕಬಹುದು. ಆ್ಯಸ್ ಅ ಡ್ರಗ್ಲೆಸ್ ಥೆರಪಿಸ್ಟ್ ನಾನು ನಿಮ್ಮ ಹತ್ರ ಒಂದು ವಿಷಯ ತುಂಬ ಮುಖ್ಯವಾದ ಈ ಕಥೆ ಮೂಲಕ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮಗೆ ಯಾವುದೋ ಒಂದು ಲಂಚದ ರೀತಿಲೋ ಅಥವಾ ಮೋಸದ ರೀತಿಲೋ ತಾತ್ಕಾಲಿಕ ಸುಖ ಸಿಗುತ್ತಲ್ಲ, ನಮಗೂ ಅನಿಸುತ್ತೆ ಏ ಇವ್ರಿಗೆಲ್ಲ ಏನು ತೊಂದರೆ ಆಗಲ್ವಾ, ಏನು ಆರಾಮಾಗಿದ್ದಾರೆ ಹಾಗೆ ಹೀಗೆ ಅಂತ. ಬಟ್ ಸಾವಿರಾರು ಕೇಸಸ್ನಲ್ಲಿ ನಾನು ಎಷ್ಟೋ ಜನ ನೋಡಿದ್ದೀನಿ, ಹೌದು ನಾನು ಲಂಚ ತೊಗೊಂಡೆ, ಗೊತ್ತಿಲ್ಲ ಅಂತ ಮೋಸ ಮಾಡಿದೆ, ಕದೀತಾ ಇದ್ದೆ, ಮತ್ತೊಂದು ಮಾಡಿದೆ, ಇನ್ನೊಂದು ಮಾಡಿದೆ, ಆದರೆ ನನಗೆ ಈ ಥರದ ಪರಿಸ್ಥಿತಿ ಬಂದಿದೆ ಅಂತ ಥೆರಪಿಸ್ಟ್ ಹತ್ರ ತುಂಬ ಪ್ರಾಮಾಣಿಕತೆಯಿಂದ ಒಪ್ಕೊಳ್ತಾರೆ, ಯಾಕಂದರೆ ಅವ್ರು ಚೆನ್ನಾಗಾಗಬೇಕು ಅನ್ನೋ ಆಸೆ ಇರುತ್ತಲ್ವಾ. ಸೊ ಬೇರೆ ಬೇರೆ ಥರದ ಮಾನಸಿಕ ದೈಹಿಕ ಕಾಯಿಲೆಗಳು ಬರುತ್ತೆ. ಇನ್ಫ್ಯಾಕ್ಟ್ ಒಬ್ಬರು ಫಿಲಾಸಫರ್ ಹೇಳ್ತಾರೆ, ಏನೋ ತಪ್ಪು ಮಾಡಿದೆ ಯಾರಿಗೂ ಗೊತ್ತಿಲ್ಲದೆ ಅನ್ನೋದಕ್ಕೆ ಕರ್ಮ ಏನೋ ಮಾಡುತ್ತೆ ಅಂತ ನೀವು ವೇಟ್ ಮಾಡೋದು ಅಥವಾ ಅವ್ರು ವೇಟ್ ಮಾಡೋದು ಬೇಕಾಗಿಲ್ಲ. ಒಂದು ಪ್ರಾಮಾಣಿಕತೆ ನಮಗೆ ಯಾವ ಆನಂದವನ್ನು ಕೊಡುತ್ತೆ, ಯಾವ ಖುಷಿಯನ್ನು ಕೊಡುತ್ತೆ, ಯಾವ ನಿಜವಾದ ಹೇಳಿಕೆಯನ್ನು ಕೊಡುತ್ತೆ, ಅದನ್ನು ಆ ವ್ಯಕ್ತಿ ಅನುಭವಿಸೋಕ್ಕಾಗದೇ ಇರೋದೇ ದೊಡ್ಡ ಪನಿಷ್ಮೆಂಟ್, ಇನ್ನೇನು ಬೇಕಾಗಿದೆ ಮುಂದೆ ಯಾವುದೋ ಕರ್ಮ ಏನೋ ಮಾಡೋದು ಅಂತ ಹೇಳ್ತಾರೆ. ಎಷ್ಟು ವಿಶೇಷವಾಗಿದೆ ಅಲ್ವಾ ಈ ಆಲೋಚನೆ. ಆದ್ದರಿಂದ ನಾವು ಬೇರೆಯವ್ರ ಜೊತೆ ಪ್ರಾಮಾಣಿಕವಾಗಿ ನಡ್ಕೊಳ್ಳೋದು ನನ್ನ ಪ್ರಕಾರ ನಮ್ಮ ತಂದೆ ತಾಯಿ ನಮ್ಮ ಸಂಸ್ಕಾರದಲ್ಲೇ ಹೇಳ್ಕೊಡ್ಬೇಕು, ಅದು ನಾವು ರೂಢಿ ಮಾಡಿಕೊಂಡೇ ಇರಬೇಕು. ಬಟ್ ನಮ್ಮ ಜೊತೆ ನಾವು ಪ್ರಾಮಾಣಿಕವಾಗಿರೋದನ್ನು ಕೂಡ ನಾವು ಖಂಡಿತವಾಗಿಯೂ ರೂಢಿಸ್ಕೋಬೇಕು. ನಿಮಗೆ ಇದೇ ಥರದ್ದು ಯಾವುದೋ ಒಂದು ಪರ್ಸನಲ್ ಇನ್ಸಿಡೆಂಟ್ ಡೆಫಿನೆಟ್ಲಿ ಆಗಿರುತ್ತೆ, ತಪ್ಪು ಮಾಡಿ ಅಯ್ಯೋ ಇನ್ಮೇಲೆ ಹಿಂಗೆ ಮಾಡಬಾರ್ದು ಅಂತ ತಿದ್ದುಪಡಿನೂ ಮಾಡ್ಕೊಂಡಿರ್ತೀರಾ. ಈ ಥರದ್ದು ಏನಾದರೂ ಅನುಭವ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಈ ಥರದ ಹಲವಾರು ವೀಡಿಯೋಗಳನ್ನು ಇನ್ನೂ ನೀವು ತಿಳ್ಕೊಳ್ಬೇಕು, ಡ್ರಗ್ಲೆಸ್ ಥೆರಪಿ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಳ್ಬೇಕು, ಆರೋಗ್ಯದ ಬಗ್ಗೆ ಹೆಚ್ಚು ವಿಚಾರಗಳನ್ನು ಆಳವಾಗಿ ಹೊಲಿಸ್ಟಿಕ್ಕಾಗಿ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ನೀವು ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ಆ್ಯಂಡ್ ಎಸ್, ಈ ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಆಪ್ತರಲ್ಲಿ ಶೇರ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಬೆಲ್ ಐಕಾನ್ನ ಪ್ಲೀಸ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಶೇಷವಾದ ಸಂಚಿಕೆಯ ಜೊತೆ. ಅಲ್ಲಿವರೆಗೂ ನಿಮ್ಮ ಜೊತೆ ಅಪ್ರಾಮಾಣಿಕವಾಗಿ ನಡ್ಕೊಂಡ ನಿಮ್ಮದೇ ವಿಚಾರಗಳು ಯಾವ್ದಾವುದಿದೆ ಲಿಸ್ಟ್ ಮಾಡಿ, ಅದರ ಮೇಲೆ ವರ್ಕ್ ಮಾಡಿ. ಇಟ್ಸ್ ನೆವರ್ ಟೂ ಲೇಟ್. ಒಳ್ಳೆಯದಾಗಲಿ ಎಲ್ರಿಗೂ. ನಮಸ್ಕಾರ.